السلام عليكم ورحمة الله وبركاته الحمد لله رب العالمين الصلاة والسلام على رسوله الأمين وعلى آله وصحبه أجمعين أما بعد ಪ್ರೀತಿಯ ಸಹೋದರ ಸಹೋದರಿಯರೇ, ಸೃಷ್ಟಿಕರ್ತನನ್ನು ಅರಿಯುವುದು ಮನುಷ್ಯನ ಕರ್ತವ್ಯವಾಗಿದೆ. ಅದು ಅವನ ಮೋಕ್ಷಕ್ಕೆ ಅನಿವಾರ್ಯವಾಗಿದೆ. ಯಾರು ಸೃಷ್ಟಿಕರ್ತನನ್ನು ಅರಿಯಬೇಕಾದಂತೆ ಅರಿಯುವುದಿಲ್ಲವೋ ಅವನು ಆ ಸೃಷ್ಟಿಕರ್ತನ ಏಕತ್ವವನ್ನು ತೌಹೀದನ್ನು ಅರಿಯಲು ವಿಫಲನಾಗುತ್ತಾನೆ. ಸೃಷ್ಟಿಕರ್ತನ ಸೃಷ್ಟಿ ವೈಭವ, ಸೃಷ್ಟಿಗಳಲ್ಲಿರುವಂತಹ ಅದ್ಭುತ ಇವುಗಳನ್ನು ನಾವು ಅರಿಯಬೇಕು. ಇವುಗಳನ್ನು ನಾವು ಅರಿಯುವ ಮೂಲಕ ನಾವು ಸೃಷ್ಟಿಕರ್ತನನ್ನು ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸೃಷ್ಟಿಕರ್ತನನ್ನು ಅವನ ಸೃಷ್ಟಿಯ ಮೂಲಕ ನಾವು ತಿಳಿಯಬಹುದು. ಅಲ್ಲಾಹು ಮನುಷ್ಯನನ್ನು ಅದ್ಭುತವಾದಂತಹ ಒಂದು ರೀತಿಯಲ್ಲಿ ಸೃಷ್ಟಿಸಿದ್ದಾನೆ. ಅಲ್ಲಾಹು ಭೂಮ್ಯಾಕಾಶಗಳನ್ನು ಅದಕ್ಕಿಂತಲೂ ಅದ್ಭುತವಾಗಿ ಸೃಷ್ಟಿಸಿದ್ದಾನೆ. ಅಲ್ಲಾಹು ಸುಬ್ಹಾನಹು ತಾಲಾ ಸೂರತ್ತುಲ್ ಗಾಫಿರ್ನ 57ನೆಯ ಆಯತ್ತಿನಲ್ಲಿ ಈ ರೀತಿ ಹೇಳ್ತಾನೆ, ಲಖಲ್ಕುಸ್ ಸಮಾವಾತಿ ವಲ್ ಅರ್ಧ, ಖಂಡಿತವಾಗಿಯೂ ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸುವುದು, ಅಕ್ಬರು ಮಿನ್ ಖಲ್ಕಿನ್ ನಾಸ್, ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತಲೂ ಮಿಗಿಲಾಗಿದೆ. ಎಷ್ಟೊಂದು ಸ್ಪಷ್ಟವಾಗಿ ಅಲ್ಲಾಹು ಸುಬ್ಹಾನಹು ತಾಲಾ ಹೇಳ್ತಾ ಇದ್ದಾನೆ, ಮನುಷ್ಯನನ್ನು ಸೃಷ್ಟಿಸುವುದಕ್ಕಿಂತಲೂ ಭೂಮ್ಯಾಕಾಶಗಳನ್ನು ಸೃಷ್ಟಿಸುವುದು ಮಿಗಿಲಾಗಿದೆ ಎಂದು ಅಲ್ಲಾಹು ಸುಬ್ಹಾನಹು ತಾಲಾ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ವಲಾಕಿನ್ನ ಅಕ್ಥರ ನಾಸಿ ಲಾ ಯಅಲಮೂನ್, ಆದರೆ ಅವರಲ್ಲಿ ಹೆಚ್ಚಿನವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮನುಷ್ಯರಲ್ಲಿ ಹೆಚ್ಚಿನವರು ಇದನ್ನು ಅರ್ಥ ಮಾಡುವುದಿಲ್ಲ, ತಿಳಿಯುವುದಿಲ್ಲ, ತಿಳಿದು ಸೃಷ್ಟಿಕರ್ತನನ್ನು ಮನವರಿಕೆ ಮಾಡುವುದಿಲ್ಲ, ಸೃಷ್ಟಿಕರ್ತನಿಗೆ ಶುಕ್ರ ಮಾಡುವಂತಹ ಜನರಲ್ಲಿ ಸೇರುವುದಿಲ್ಲ. ಅಲ್ಲಾಹು ಮನುಷ್ಯನನ್ನು ತುಂಬ ಅದ್ಭುತವಾಗಿ ಸೃಷ್ಟಿಸಿದ್ದಾನೆಂದು ನಾವು ತಿಳಿದೆವು, ನಾವು ತಿಳಿದಿದ್ದೇವೆ. ನಮ್ಮ ಜೀವನದಲ್ಲಿ ಮಾನವನ ಶರೀರದ ವಿವಿಧ ಅಂಗಗಳು ತುಂಬ ಅನ್ಯೋನ್ಯವಾಗಿ ಕಾರ್ಯಾಚರಿಸುತ್ತಿರುವುದನ್ನು ಸಹ ನಾವು ತಿಳಿದಿದ್ದೇವೆ. ಮಾನವ ಶರೀರವನ್ನು ನಾವು ಒಂದು ಪುಟ್ಟ ವಿಶ್ವ ಅಂತ ಹೇಳಬಹುದು. ಒಂದು ಸಣ್ಣದಾದಂತಹ ಒಂದು ವಿಶ್ವದ ರೂಪದಲ್ಲಾಗಿದೆ ನಮ್ಮ ಶರೀರದ ವ್ಯವಸ್ಥೆ ಇರುವುದು. ಅದರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಮನುಷ್ಯನಿಗೆ ಈಗಲೂ ಇಲ್ಲ. ಭೂಮ್ಯಾಕಾಶಗಳ ಸೃಷ್ಟಿಯು ಮಾನವ ಸೃಷ್ಟಿಗಿಂತಲೂ ಮಿಗಿಲಾಗಿದೆ, ಅದಕ್ಕಿಂತಲೂ ಅದ್ಭುತಕರವಾಗಿದೆ. ಅಂದರೆ ಅದು ದೊಡ್ಡ ಸೃಷ್ಟಿಯ ಅಥವಾ ದೊಡ್ಡ ಸೃಷ್ಟಿ ವೈಭವವನ್ನು ಹೊಂದಿದೆ ಎಂದು ನಮಗೆ ಮೇಲಿನ ಸೂಕ್ತಿಯಿಂದಲೂ ತಿಳಿದು ಬರುತ್ತದೆ. ಭೂಮ್ಯಾಕಾಶಗಳ ಸೃಷ್ಟಿಯಲ್ಲಿ ದೊಡ್ಡ ಅದ್ಭುತವೇ ಇದೆ ಎಂಬುದನ್ನು ನಾವು ಮೇಲಿನ ಕುರ್ಆನಿನ ಸೂಕ್ತಿಯಿಂದ ನಾವು ತಿಳಿಯಬಹುದು. ಈ ಕುರುಹುಗಳು, ಈ ದೃಷ್ಟಾಂತಗಳು, ಈ ಭೂಮ್ಯಾಕಾಶಗಳ ಸೃಷ್ಟಿಯಲ್ಲಿರುವಂತಹ ದೃಷ್ಟಾಂತಗಳಿವೆಯಲ್ಲ, ಇವೆಲ್ಲವೂ ಈ ಎಲ್ಲ ಕುರುಹುಗಳು ಅಲ್ಲಾಹನ ಸೈನ್ಸ್ ಅಥವಾ ಅಲ್ಲಾಹನ ದೃಷ್ಟಾಂತಗಳಾಗಿವೆ. ಇವೆಲ್ಲವನ್ನು ನಾವು ಪ್ರತಿ ದಿನ ರಾತ್ರಿಗಳಲ್ಲಿ ಕಾಣುತ್ತಿದ್ದೇವೆ. ಪ್ರತಿದಿನ ಪ್ರತಿ ರಾತ್ರಿಯಲ್ಲಿ ನಾವು ಇವುಗಳನ್ನು ಕಾಣ್ತಾ ಇದ್ದೇವೆ. ನಾವು ಇವುಗಳನ್ನು ಆದರೆ ಸ್ವಲ್ಪ ಗಮನಿಸುವುದು ಕಡಿಮೆ, ಹೆಚ್ಚು ಗಮನಿಸುವುದಿಲ್ಲ. ಆದರೆ ಈ ದೃಷ್ಟಾಂತಗಳಲ್ಲಿ ನಮಗೆ ತುಂಬ ಮಾರ್ಗದರ್ಶನವಿದೆ, ಗೈಡೆನ್ಸ್ ಇದೆ, ತುಂಬ ಸ್ಫೂರ್ತಿ ಇದೆ, ಇನ್ಸ್ಪಿರೇಷನ್ ಇದೆ. ಅಲ್ಲಾಹು ಸುಬ್ಹಾನಹು ತಾಲಾ ಸೂರ ಕಾಫ್ನ 6ನೇ ಸೂಕ್ತಿಯಿಂದ ಪ್ರಾರಂಭವಾಗಿ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಅಫಲಂ ಯಂಧುರು ಇಲ ಸಮಾಇ ಫೌಕಹುಂ, ಅವರ ಮೇಲ್ಭಾಗದಲ್ಲಿರುವ ಆಕಾಶದೆಡೆಗೆ ಅವರು ನೋಡಿಲ್ಲವೇ, ನಮ್ಮ ಮೇಲ್ಭಾಗದಲ್ಲಿರುವ ಆಕಾಶದ ಕಡೆಗೆ ನಾವು ನೋಡಿಲ್ಲವೇ ಎಂದು ಅಲ್ಲಾಹು ನಮ್ಮಲ್ಲಿ ಪ್ರಶ್ನಿಸುವುದು. ಕೈಫ ಬನೈನಾಹ ವಸಯ್ಯನ್ನಾಹ, ಅವರ ಅದನ್ನು ನಾವು ಹೇಗೆ ನಿರ್ಮಿಸಿದೆವು ಮತ್ತು ಅಲಂಕರಿಸಿದೆವು ಎಂದು ಏನನ್ನು ನೋಡಬೇಕು? ಆಕಾಶವನ್ನು ನಾವು ಹೇಗೆ ನಿರ್ಮಿಸಿದೆವು ಮತ್ತು ಆಕಾಶವನ್ನು ನಾವು ಹೇಗೆ ಅಲಂಕರಿಸಿದೆವು ಎಂದು ನೋಡುವುದಿಲ್ಲವೇ, ನೋಡಿಲ್ಲವೇ ಎಂದು ಅಲ್ಲಾಹು ನಮ್ಮಲ್ಲಿ ಪ್ರಶ್ನಿಸುವಾಗ ನೋಡಿ, ಆಕಾಶದಲ್ಲಿರುವ ಅದ್ಭುತ ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಬೇಕಾಗ್ತದೆ. ಆಕಾಶ ಎಷ್ಟೊಂದು ಅದ್ಭುತವಾದಂತಹ ಒಂದು ಸೃಷ್ಟಿ ಎಂಬುದನ್ನು ನಾವು ಅರ್ಥ ಮಾಡಬೇಕಾಗ್ತದೆ. ಬಾಹ್ಯಾಕಾಶ ವ್ಯವಸ್ಥೆಯಲ್ಲಿ ನಕ್ಷತ್ರಗಳು, ಸೂರ್ಯ,
ಗ್ರಹಗಳು ಈ ರೀತಿ ಚಂದ್ರ ಈ ರೀತಿ ಹಲವಾರು ಸೃಷ್ಟಿಗಳು ಬಾಹ್ಯಾಕಾಶ ವ್ಯವಸ್ಥೆಯಲ್ಲಿ ಸೋಲಾರ್ ಸಿಸ್ಟಮಲ್ಲಿ ನಾವು ಕಾಣಬಹುದು ಹಲವಾರು ಹಲವಾರು ಅದ್ಭುತಗಳಿವೆ ಅಲ್ಲಿದೆ ನಾವು ಕಾಣುವ ನಮ್ಮ ಸೂರ್ಯ ನಮ್ಮ ಸೂರ್ಯ ಎಂಬುದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಲ್ಲಿ ಒಂದಾಗಿದೆ ಮಿಲ್ಕಿ ವೇ ಗ್ಯಾಲಕ್ಸಿ ಎಂಬ ಒಂದು ಗ್ಯಾಲಕ್ಸಿಯಲ್ಲಿ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಿದ್ದು ಆ ನಕ್ಷತ್ರಗಳಲ್ಲಿ ಸೂರ್ಯ ಒಂದು ನಕ್ಷತ್ರವಾಗಿದೆ ಇಡೀ ಬಾಹ್ಯಾಕಾಶ ವ್ಯವಸ್ಥೆಯನ್ನು ನಮ್ಮ ಕೈಪಾದಕ್ಕೆ ಹೋಲಿಸಿದರೆ ನಮ್ಮ ಈ ಕೈಪಾದಕ್ಕೆ ನಾವು ಇಡೀ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಹೋಲಿಸಿದರೆ ಸೂರ್ಯ ಆ ಕೈಪಾದದಲ್ಲಿರುವಂತಹ ಒಂದು ಮರಳಿಗೆ ಸಮಾನ ಒಂದು ಮರಳಿನ ಹರಳಿದೆಯಲ್ಲ ಅದಕ್ಕೆ ಸಮಾನ ನಾವು ಜಗತ್ತಿನಲ್ಲಿರುವಂತಹ ನಾವು ಮನುಷ್ಯರಾದ ನಾವು ಜಗತ್ತಿನಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ಜನರಲ್ಲಿ ಒಬ್ಬರು ಪ್ರತಿಯೊಬ್ಬರೂ ಚಿಂತಿಸಬೇಕು ಹಾಗೆ ನಾವೊಬ್ಬರು ಬಿಲಿಯನ್ ಗಟ್ಟಲೆ ಜನರಲ್ಲಿ ನಾವೊಬ್ಬರು ನಮ್ಮ ನಮ್ಮ ಈ ಭೂಮಿಗೆ ಕಾಣುವಂತಹ ಸೂರ್ಯ ಆ ಸೂರ್ಯ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿರುವಂತಹ ಮಿಲ್ಕಿ ವೇ ಗ್ಯಾಲಕ್ಸಿ ಎಂಬ ಒಂದು ಗ್ಯಾಲಕ್ಸಿಯಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಲ್ಲಿ ಒಂದಾಗಿದೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಿದ್ದು ಅದರಲ್ಲಿ ಒಂದಾಗಿದೆ ಸೂರ್ಯ ಈಗಾಗಲೇ ಹೇಳಿದೆ ಇನ್ನು ಈ ಮಿಲ್ಕಿ ವೇ ಗ್ಯಾಲಕ್ಸಿ ಎಂಬುದರ ಬಗ್ಗೆ ನಾವು ತಿಳಿಯಬೇಕು ನಮ್ಮ ಈ ಮಿಲ್ಕಿ ವೇ ಗ್ಯಾಲಕ್ಸಿಯು ವಿಶ್ವದಲ್ಲಿರುವಂತಹ ಯೂನಿವರ್ಸಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ಗ್ಯಾಲಕ್ಸಿಗಳಲ್ಲಿ ಒಂದಾಗಿದೆ ಹಲವಾರು ಬಿಲಿಯನ್ ಗಟ್ಟಲೆ ಗ್ಯಾಲಕ್ಸಿಗಳು ಸೋಲಾರ್ ಸಿಸ್ಟಮಲ್ಲಿದೆ ಆ ಬಾಹ್ಯಾಕಾಶದಲ್ಲಿದೆ ಅಂತ ಹೇಳ್ಬೋದು ಅವುಗಳಲ್ಲಿ ಒಂದಾಗಿದೆ ಮಿಲ್ಕಿ ವೇ ಗ್ಯಾಲಕ್ಸಿ ಆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇರುವಂತಹ ಹಲವು ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಲ್ಲಿ ಸೂರ್ಯ ಒಂದು ನಕ್ಷತ್ರ ಇದನ್ನು ನೀವು ನೋಡಿ nightsky.jpl.nasa.gov ಎಂಬ ವೆಬ್ಸೈಟಿಗೆ ಹೋದರೆ ನಿಮಗೆ ಇದೆಲ್ಲ ಮಾಹಿತಿಗಳು ಅದ್ಭುತಗಳನ್ನೇ ನಾವು ತಿಳಿಯಬಹುದು ಸೂರ್ಯನ ಬಗ್ಗೆ ಬಾಹ್ಯಾಕಾಶ ವ್ಯವಸ್ಥೆ ಬಗ್ಗೆ ಇರುವಂತಹ ಅದ್ಭುತಗಳನ್ನೇ ನಮಗೆ ತಿಳಿಯಲು ಸಾಧ್ಯವಿದೆ ನೋಡಿ ನಂತರ ಅಲ್ಲಾಹ್ ಸುಬ್ಹಾನಹು ತಾಲಾ ಸೂರತ್ತುಲ್ ಕಾಫ್ನ ನಂತರದ ಸೂಕ್ತಿಯಲ್ಲಿ ಹೇಳುವುದನ್ನು ನೋಡಿ ವಲ್ ಅರ್ಲ ಮದದಿನಾಹ ಭೂಮಿಯನ್ನು ನಾವು ವಿಕಸನಗೊಳಿಸಿದೆವು ವ ಅಲ್ಕೈನಾ ಫೀಹಾ ರವಾಸಿಯ ಅದರಲ್ಲಿ ಅಚಲವಾಗಿ ನಿಲ್ಲುವಂತಹ ಪರ್ವತಗಳನ್ನು ನಾವು ಸ್ಥಾಪಿಸಿದೆವು ವ ಅಂಬತಿನ ಫೀಹಾ ಮಿಂಕುಲ್ಲಿ ಝೌಜಿಂ ಬಹೀಜ್ ಮತ್ತು ಆಕರ್ಷಕವಾದ ಸರ್ವವಿಧ ಸಸ್ಯವರ್ಗಗಳನ್ನು ಅದರಲ್ಲಿ ಬೆಳೆಯುವಂತೆ ಮಾಡಿದೆವು ಎಷ್ಟೊಂದು ಅದ್ಭುತಗಳು ನೋಡಿ ಭೂಮಿಯನ್ನು ವಿಕಸನಗೊಳಿಸುವ ಬಗ್ಗೆ ಅಲ್ಲಾಹ್ ಸುಬ್ಹಾನಹು ತಾಲಾ ಹೇಳ್ತಾ ಇದ್ದಾನೆ ಅದೇ ರೀತಿ ಆ ಭೂಮಿಯಲ್ಲಿ ಅದನ್ನು ಅಚಲವಾಗಿ ನಿಲ್ಲಿಸಲಿಕ್ಕೆ ಬೇಕಾಗಿರುವಂಥ ಪರ್ವತಗಳ ಬಗ್ಗೆ ಅಲ್ಲಾಹ್ ಸುಬ್ಹಾನಹು ತಾಲಾ ಇಲ್ಲಿ ಹೇಳ್ತಾ ಇದ್ದಾನೆ ಮತ್ತು ಆ ಭೂಮಿಯ ಮೇಲೆ ಇರುವಂತಹ ಸಸ್ಯವರ್ಗಗಳನ್ನೂ ಸಹ ಅಲ್ಲಾಹ್ ಸುಬ್ಹಾನಹು ತಾಲಾ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅದರ ಅದ್ಭುತಗಳನ್ನು ನಮಗೆ ಅರ್ಥೈಸಲಿಕ್ಕೆ ಬೇಕಾಗಿ ನಮಗೆ ಕುರ್ಆನಿನಲ್ಲಿ ವಿವರಿಸಿಕೊಡ್ತಾ ಇದ್ದಾನೆ ಇದರಿಂದ ನಾವು ಅಲ್ಲಾಹನನ್ನು ಮನವರಿಕೆ ಮಾಡಬೇಕು ನಂತರ ಸೂರತ್ತುಲ್ ಕಾಫಿನಲ್ಲಿ ಮುಂದುವರಿದುಕೊಂಡು ಅಲ್ಲಾಹ್ ಸುಬ್ಹಾನಹು ತಾಲಾ ಹೇಳುವುದನ್ನು ನೋಡಿ ತಬ್ಸಿರತುಂ ವಜಿಕ್ರಾ ಲಿಕುಲ್ಲಿ ಅಬ್ದಿಂ ಮುನೀಬ್ ಸತ್ಯದೆಡೆಗೆ ಮರಳುವ ಪ್ರತಿಯೊಬ್ಬ ದಾಸನಿಗೂ ನೋಡಿ ಅರ್ಥ ಮಾಡಿಕೊಳ್ಳಲು ಮತ್ತು ಸ್ಮರಿಸಲು ಇದೆಲ್ಲವನ್ನು ಅಲ್ಲಾಹ್ ಸುಬ್ಹಾನಹು ತಾಲಾ ಹೇಳುವುದು ಯಾಕೆ ಹೇಳಿಕೊಡುವುದು ನಮಗೆ ಸತ್ಯದೆಡೆಗೆ ಮರಳುವ ಪ್ರತಿಯೊಬ್ಬ ದಾಸನಿಗೂ ನೋಡಿ ಅರ್ಥ ಮಾಡಿಕೊಳ್ಳಲು ನಾವಿದನ್ನು ನೋಡಿ ಅರ್ಥ ಮಾಡಬೇಕು ಮತ್ತು ಅಲ್ಲಾಹನನ್ನು ಸ್ಮರಿಸಬೇಕು ಅದಕ್ಕೆ ಬೇಕಾಗಿ ಅದ್ಭುತಗಳನ್ನೆಲ್ಲವನ್ನು ಸೃಷ್ಟಿಸಿದ್ದನ್ನು ಅಲ್ಲಾಹು ನಮಗೆ ವಿವರಿಸಿಕೊಡ್ತಾ ಇದ್ದಾನೆ ನಂತರ 9ನೇ ಸೂಕ್ತಿ ಅದೇ ಸೂರತ್ತಿನಲ್ಲಿ ವನಜ್ಜಲ್ನಾ ಮಿನಸ್ಸಮಾ ಇಮಾ ಅಂ ಮುಬಾರಕ ನಾವು ಆಕಾಶದಿಂದ ಅನುಗ್ರಹೀತವಾದಂತಹ ನೀರನ್ನು ಅಂದರೆ ಮಳೆ ನೀರನ್ನು ಸುರಿಸಿದೆವು ಫ ಅಂಬತ್ನಾ ಬಿಹಿ ಜನ್ನಾತಿಂ ವಹಬ್ಬಲ್ ಹಸೀದ್ ತರುವಾಯ ಅದರಿಂದ ಹಲವಾರು ವಿಧದ ತೋಟಗಳನ್ನು ಕಟಾವು ಮಾಡುವ ಧಾನ್ಯಗಳನ್ನು ಬೆಳೆಸಿದೆವು ಅಲ್ಲಾಹನು ಇಲ್ಲಿ ಸಸ್ಯ ಲತಾದಿಗಳನ್ನು ತೋಟಗಳನ್ನು ಎಲ್ಲ ಬೆಳೆಸಿದ ಬಗ್ಗೆ ಹೇಳ್ತಾ ಇದ್ದಾನೆ ನಂತರ 10ನೇ ಸೂಕ್ತಿಯಲ್ಲಿ ವನ್ನಖ್ಲ ಬಾಸಿಕಾತಿಲ್ಲಹ ತಲ್ಹುನ್ ನದೀದ್ ಪದರ ಪದರಗಳಾಗಿ ಗೊನೆಗಳನ್ನು ಹೊಂದಿರುವ ಎತ್ತರವಾದ ಖರ್ಜೂರ ಮರಗಳನ್ನು ರಿಜ್ಕಲ್ಲಿಲ್ ಇಬಾದ್ ಯಾಕೆ ಬೇಕಾಗಿ ಅದು
ಅದು ತಾ ನಮ್ಮ ಅಂದರೆ ಅಲ್ಲಾಹನ ದಾಸರಿಗಿರುವಂತಹ ಅನ್ನಾಧಾರವಾಗಿದೆ. ಅದು ಅಲ್ಲಾಹನ ದಾಸರಿಗಿರುವಂತಹ ಅನ್ನಾಧಾರವಾಗಿದೆ. ನಿರ್ಜೀ ನಂತರ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳೋದು ನೋಡಿ, ವ ಅಹ್ಯೈನಾ ಬಿಹಿ ಬಲ್ದತಂ ಮೈತ. ನಿರ್ಜೀವವಾಗಿದ್ದ ಭೂಮಿಗೆ ತನ್ಮೂಲಕ ನಾವು ಜೀವವನ್ನು ನೀಡಿದೆವು. ನಂತರ ಕದಾಲಿಕಲ್ ಹುರೂಜ್, ಕದಾಲಿಕಲ್ ಹುರೂಜ್, ಗೋರಿಗಳಿಂದ ಹೊರತರಲಾಗುವುದು ಹೀಗೇ ಆಗಿದೆ. ಕಬರ್ನಿಂದ ಅಥವಾ ಗೋರಿಗಳಿಂದ ಮನುಷ್ಯರನ್ನು ಮರಣ ಹೊಂದಿದ ನಂತರ ಆ ಇನ್ನು ಏನು ಕೊನೆಗೆ ಅಂತ್ಯ ದಿನದ ಸಂದರ್ಭದಲ್ಲಿ ಗೋರಿಗಳಿಂದ ಹೊರತರುವುದು ಇದೇ ರೀತಿಯಾಗಿದೆ ಎಂದು ಅಲ್ಲಾಹ್ ಸುಬ್ಹಾನಹು ತಾಲ ಇಲ್ಲಿ ನಮಗೆ ವಿವರಿಸಿಕೊಡ್ತಾನೆ. ನೋಡಿ, ಇಲ್ಲಿ ನಾವು ತಿಳಿಯಬೇಕಾದದ್ದು, ಮನುಷ್ಯನು ಸದಾ ತಿಳಿಯುತ್ತಾ ಇರುವಂತಹ, ಸದಾ ಅನುಭವಿಸುತ್ತಾ ಇರುವಂತಹ ಸತ್ಯವಾಗಿದೆ, ನಿತ್ಯ ಸತ್ಯಗಳು. ಅದನ್ನು ನಮಗೆ ಅಲ್ಲಾಹ್ ಸುಬ್ಹಾನಹು ತಾಲ ವಿವರಿಸಿಕೊಡ್ತಾನೆ. ಅದನ್ನು ವಿವರಿಸಿಕೊಟ್ಟು ಅದನ್ನು ಅರ್ಥ ಮಾಡುವಾಗ ನಮಗೆ ತೌಹೀದ್ ಮನವರಿಕೆ ಆಗಬೇಕು. ತೌಹೀದ್ ಏನು, ಅಲ್ಲಾಹನ ಏಕತ್ವ ಏನು ಎಂಬುದು ನಮಗೆ ಅರ್ಥ ಆಗಬೇಕು. ಅಲ್ಲಾಹನನ್ನು ಮಾತ್ರ ಆರಾಧಿಸಬೇಕು, ಅವನನ್ನು ಮಾತ್ರ ಪ್ರಾರ್ಥಿಸಬೇಕು ಎಂಬುದರ ಆ ಸತ್ಯ ಇದೆಯಲ್ಲ, ಅದು ನಮಗೆ ಮನವರಿಕೆ ಆಗಬೇಕು. ಮಂತ್ರ ಅದೇ ರೀತಿ ಮರಣಾನಂತರ ಜೀವನ, ಮರಣ ಲೈಫ್ ಆಫ್ಟರ್ ಡೆತ್ ಇದೆಯಲ್ಲ, ಮರಣಾನಂತರ ಜೀವನ, ಮರಣದ ನಂತರ ನಮ್ಮನ್ನು ಪುನಃ ಯಾವ ರೀತಿ ಜೀವಂತಗೊಳಿಸ್ತಾನೆ ಎಂಬುದು ಸಹ ನಮಗೆ ಇದರಿಂದ ಅರ್ಥವಾಗಬೇಕು. ಇದೆಲ್ಲ ಸತ್ಯ ಎಂಬುದಕ್ಕೆ ಈ ಕುರಾನಿನ ಸೂಕ್ತಿಗಳು ನಮಗೆ ಪುರಾವೆಯಾಗಿ ಕಾಣ್ತಾ ಇದೆ. ಅಲ್ಲಾಹನು ಆ ನಿರ್ಜೀವವಾದಂತಹ ಭೂಮಿಯನ್ನು ಹೇಗೆ ಜೀವಗೊಳಿಸ್ತಾನೆ ಎಂಬುದನ್ನು ಹೇಳ್ತಾನಲ್ಲ, ಅದರಿಂದೆಲ್ಲ ನಾವು ಅದು ಗೊತ್ತಾಗಬೇಕು. ಇದು ಬುದ್ಧಿ ಇರುವಂತಹ ಮನುಷ್ಯರಿಗೆ ಅರ್ಥ ಆಗಬಹುದು. ದುಷ್ಟವಾದಂತಹ ಬುದ್ಧಿ ಇರುವವರು, ಅವರು ಮೂಢರಾದಂತಹ ಮನುಷ್ಯರಿಗೆ ಇದು, ಅವಿವೇಕಿಗಳಿಗೆ ಇದು ಅರ್ಥವಾಗಲಿಕ್ಕಿಲ್ಲ. ಬುದ್ಧಿ ಇರುವಂತಹ ಮನುಷ್ಯರಿಗೆ ಇದು ಅರ್ಥವಾಗಲಿಕ್ಕೆ ಸುಲಭ, ಇದು ಸಾಕಾಗ್ತದೆ. ಅವರಿಗೆ ಅಲ್ಲಾಹನನ್ನು ಅರ್ಥ ಮಾಡಲಿಕ್ಕೆ, ಅರ್ಥೈಸಲಿಕ್ಕೆ ಇದು ಸಾಕಾಗ್ತದೆ. ಇಷ್ಟು ಸ್ಪಷ್ಟವಾದ ರೀತಿಯಲ್ಲಿ ಅಲ್ಲಾಹ. ಇನ್ನು ನೋಡಿ, ಇದೇ ವಿಷಯದಲ್ಲಿ ಈ ನಿರ್ಜೀವಿಯಿಂದ ಭೂಮಿಯು ಹೇಗೆ ನಿರ್ಜೀವ ಭೂಮಿ, ನಿರ್ಜೀವವಾದ ಭೂಮಿ ಹೇಗೆ ನಿಷ್ಠಾಂತವಾಗಿದೆ ಎಂಬುದನ್ನು ಸೂರ ಯಾಸೀನ್ ಇದರ 33-40 ಸೂಕ್ತದವರೆಗೆ ಹಲವು ವಿಷಯಗಳನ್ನು ಈ ರೀತಿ ಹೇಳ್ತಾ ಇದ್ದಾನೆ ಅಲ್ಲಾಹ್ ಸುಬ್ಹಾನಹು ತಾಲ. ನೋಡಿ, 33, ವ ಆಯತುಲ್ ಅರ್ಲುಲ್ ಮೈತ. ನಿರ್ಜೀವವಾಗಿರುವಂತಹ ಭೂಮಿಯು ಅವರಿಗೊಂದು ದೃಷ್ಟಾಂತವಾಗಿದೆ. ನಿರ್ಜೀವವಾದಂತಹ ಭೂಮಿಯು ಅವರಿಗೊಂದು ದೃಷ್ಟಾಂತವಾಗಿದೆ. ಅಹ್ಯೈನಾಹ, ನಾವು ಅದಕ್ಕೆ ಜೀವವನ್ನು ನೀಡಿದೆವು. ವ ಅಖ್ರಜ್ನಾ ಮಿನ್ಹಾ ಹಬ್ಬಂ ಫಮಿನ್ಹು ಯಾಕುಲೂನ್, ಮತ್ತು ಅದರಿಂದ ಧಾನ್ಯವನ್ನು ಉತ್ಪಾದಿಸಿದೆವು, ತರುವಾಯ ಅವರು ಆದ್ದರಿಂದ ತಿನ್ನುತ್ತಿರುವರು. ಈ ರೀತಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳ್ತಾ ಇದ್ದಾನೆ. ನಂತರ 34 ಸೂಕ್ತಿಯಲ್ಲಿ, ವಜಅಲ್ನ ಫೀಹಾ ಜನ್ನಾತಿಂ ಮಿನ್ ನಖೀಲಿಂ ವ ಅಅ್ನಾಬ್, ನಾವು ಅದರಲ್ಲಿ ಖರ್ಜೂರಗಳ ಮತ್ತು ದ್ರಾಕ್ಷಿಗಳ ತೋಟಗಳನ್ನು ಮಾಡಿದೆವು. ವ ಫಜ್ಜರ್ನ ಫೀಹಾ ಮಿನಲ್ ಉಯೂನ್, ನಾವು ಅದರಲ್ಲಿ ತೊರೆಗಳನ್ನು ಹರಿಸಿದೆವು. ನಂತರ 35 ಸೂಕ್ತಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ನೋಡಿ, ಇಲ್ಲಿ ಆ ಕೃಷಿಯ ಬಗ್ಗೆ, ಕೃಷಿ ಮಾಡುವುದರ ವಿಷಯದಲ್ಲಿ, ಕೃಷಿಯ ಬಗ್ಗೆ, ಕೃಷಿಯಲ್ಲಿರುವಂಥ ಅದ್ಭುತಗಳ ಬಗ್ಗೆ ಅಲ್ಲಾಹ್ ಸುಬ್ಹಾನಹು ತಾಲ ನಮಗೆ ವಿವರಿಸಿಕೊಡ್ತಾ ಇದ್ದಾರೆ. 35 ಸೂಕ್ತಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳೋದು ನೋಡಿ, ಲಿಯಕುಲು ಮಿನ್ ಸಮರಿಹಿ, ಅದರ ಫಲಗಳಿಂದ ಅವರು ತಿನ್ನುವ ಸಲುವಾಗಿ, ವಮಾ ಅಮಿಲತುಹು ಐದಿಹಿಂ, ಅದನ್ನು ನಿರ್ಮಿಸಿದ್ದು ಅವರ ಕೈಗಳಲ್ಲ, ಅದನ್ನು ನಿರ್ಮಿಸಿದ್ದು ಈ ಮನುಷ್ಯರಲ್ಲ, ಅದನ್ನು ನಿರ್ಮಿಸಿದ್ದು ಅಲ್ಲಾಹ್ ಸುಬ್ಹಾನಹು ತಾಲ. ಅಫಲಾ ಯಶ್ಕುರೂನ್, ಕೊನೆಗೆ ನೋಡಿ ಪ್ರಶ್ನೆ, ಆದರೂ ಅವರು ಕೃತಜ್ಞತೆ ಸಲ್ಲಿಸಲಾರರೆ. ಇದೆಲ್ಲವನ್ನೂ ವಿವರಿಸಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳುವುದು, ಅಲ್ಲಾಹನಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಾಧ್ಯವಿಲ್ಲವೇ, ಕೃತಜ್ಞತೆ ಸಲ್ಲಿಸಲಾರರೆ ಎಂದು. ನೋಡಿ, ಅರೇಬಿಯಾದಲ್ಲಿರುವಂತಹ ಪ್ರಮುಖ ಉತ್ಪನ್ನಗಳು ಹಿಂದಿನ ಕಾಲದಲ್ಲೂ, ಈಗಲಾದರೂ ಅಷ್ಟೇ, ಖರ್ಜೂರ, ಅದೇ ರೀತಿ ದ್ರಾಕ್ಷಿ ತೋಟಗಳು, ಖರ್ಜೂರದ ತೋಟಗಳನ್ನು ಅಲ್ಲಿ ಕಾಣಬಹುದು. ಅವರ ಕೈಗಳು ನಿರ್ಮಿಸಿದ್ದು ಆದ್ದರಿಂದ ಅಲ್ಲಾಹ್ ಸುಬ್ಹಾನಹು ತಾಲ ಅಲ್ಲಿ ಆ ರೀತಿ ಹೇಳಿದ್ದಾನೆ. ಆದರೆ ಅಲ್ಲಿಗೆ ಮಾತ್ರ ನಿಲ್ಲಿಸಲಿಲ್ಲ. ನಂತರ ಅಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ವಮಾ ಅಮಿಲತು ಹೂ ಐದಿಹಿಮ್ ಅಂತ ಹೇಳಿದನಲ್ಲ, ಅದನ್ನು ನಿರ್ಮಿಸಿದ್ದು ಅವರ ಕೈಗಳಲ್ಲ. ಅದು ಯಾವುದು? ಅವರ ಕೈಗಳು ನಿರ್ಮಿಸಿದ್ದಲ್ಲ ಅಂತ ಹೇಳಿದಾನಲ್ಲ, ಅದು ಅಂದರೆ ಕೃಷಿ ಉತ್ಪನ್ನ, ಇತರ ಕೃಷಿ ಉತ್ಪನ್ನ. ಇದು ಯಾವುದನ್ನು ಸಹ ಯಾರಲ್ಲ, ಮನುಷ್ಯರು ಸೃಷ್ಟಿಸಿದಲ್ಲ, ಅಲ್ಲಾಹನ ಸೃಷ್ಟಿಯಾಗಿದೆ. ಅಂದರೆ ಅವುಗಳು ಮೊಳಕೆಯೊಡೆಯುವುದು, ಬೆಳೆಯುವುದು ಅಲ್ಲಾಹನ ಅನುಗ್ರಹವಾಗಿದೆ. ಹಾಗಾಗಿ ಮನುಷ್ಯ ಅಲ್ಲಾಹನಿಗೆ ಶುಕ್ರ ಮಾಡುವವನಾಗಬೇಕು. ಅಲ್ಲಾಹನನ್ನು ಸ್ಮರಿಸುವವನು, ಅಲ್ಲಾಹನಿಗೆ ಶುಕ್ರ ಮಾಡುವವನು ಮನುಷ್ಯನಾಗಿ ಮಾರ್ಪಡಬೇಕು ಎಂದು ನಾವು ಇದರಿಂದ ಅರ್ಥ ಮಾಡಬಹುದು. ನಂತರ 36 ಸೂಕ್ತಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳೋದು ನೋಡಿ, ಸುಬ್ಹಾನಲ್ಲದಿ ಖಲಕಲ್ ಅಜ್ವಾಜ ಕುಲ್ಲಹ,
ಮಿಮ್ಮಾ ತುಂಬಿತುಲ್ ಅರ್ಲು ವಮಿನ್ ಅಂಫುಸಿಹಿಂ ವಮಿಮ್ಮಾ ಲಾ ಯಅಲಮೂನ್. ಭೂಮಿ ಉತ್ಪಾದಿಸುವ ಸಸ್ಯಗಳಲ್ಲಿ, ಅವರ ಸ್ವಂತ ವರ್ಗಗಳಲ್ಲಿ ಮತ್ತು ಅವರು ಅರಿತಿರದ ವಸ್ತುಗಳಲ್ಲಿ ಸೇರಿದ ಎಲ್ಲ ಜೋಡಿಗಳನ್ನು ಸೃಷ್ಟಿಸಿದವನು ಎಷ್ಟು ಪರಿಪಾವನನು. ಅವನ ಪರಿಪಾವನತೆಯನ್ನು, ಅವನ ಸೃಷ್ಟಿ ವೈಭವವನ್ನು ಹೇಳಿಕೊಂಡು ಅಲ್ಲಾಹ್ ಸುಬ್ಹಾನಹು ವ ತಾಲಾ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಭೌತಿಕ ಜಗತ್ತಿನಲ್ಲಿ ಉಂಟಾಗುವಂಥ ಸರ್ವ ವಿಕಾಸಗಳಲ್ಲಿ ಜೋಡಿಗಳಿವೆ, ಅವಳಿಗಳಿವೆ. ಅವು ನಿರ್ವಹಿಸುವಂಥ ಪಾತ್ರ ಅನುಪಮವಾದಂತಹ ಪಾತ್ರವಾಗಿದೆ, ಯುನೀಕ್ ಆದಂತಹ ಪಾತ್ರವಾಗಿದೆ. ಜೋಡಿಗಳಿಂದಾಗಿ ನಡೆಯುವಂತಹ ಬೆಳವಣಿಗೆಯು ಜೈವ ಸಸ್ಯ ಲೋಕದಲ್ಲಿ ಅತ್ಯಂತ ಪ್ರಕಟವಾಗಿ ನಮಗೆ ತಿಳಿಯಬಹುದು. ಸೂಕ್ಷ್ಮ ವಿಶ್ಲೇಷಣೆಯ ಮೂಲಕ ಪದಾರ್ಥಗಳ ಅನೇಕ ರಚನೆಗಳಲ್ಲಿ ಜೋಡಿಗಳಿರುವ ನಿರ್ಣಾಯಕ ಸ್ಥಾನವನ್ನು ಸ್ಪಷ್ಟವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಅದನ್ನು ಆ ಸತ್ಯವನ್ನು ಅಲ್ಲಾಹ್ ಸುಬ್ಹಾನಹು ವ ತಾಲಾ ಇಲ್ಲಿ ಹೇಳ್ತಾನೆ ಜೋಡಿಗಳ ವಿಷಯವಾಗಿ. ನಂತರ 37ನೇ ಸೂಕ್ತಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಾಲಾ ಹೇಳುದು ನೋಡಿ, ವ ಆಯತುಲ್ ಲಹುಮುಲ್ ಲೈಲ್, ರಾತ್ರಿಯು ಅವರಿಗೊಂದು ದೃಷ್ಟಾಂತವಾಗಿದೆ. ನಸ್ಲಹು ಮಿನ್ಹುನ್ ನಹಾರ್, ನಸ್ಲಹು ಮಿನ್ಹುನ್ ನಹಾರ್, ನಾವು ಅದರಿಂದ ಹಗಲನ್ನು ಕಳಚಿ ತೆಗೆಯುವೆವು. ಫೈದಾಹುಂ ಮುಸ್ಲಿಮೂನ್, ಆಗ ಅಗೋ ಅವರು ಹಿರುಲಲ್ಲಿರುವರು. ನೋಡಿ, ಸಮಯದ ಒಂದು ನಿಗದಿತ ಅವಧಿಯು ಹಗಲಾಗಿ ಮಾರ್ಪಡುವುದು ಸೂರ್ಯಪ್ರಕಾಶದಿಂದಾಗಿದೆ. ಹಗಲು ಮತ್ತು ಅದರ ಪ್ರತೀಕವಾದಂಥ ಸೂರ್ಯಪ್ರಕಾಶದಲ್ಲಿ ಪ್ರಕಾಶ ಇಲ್ಲದೆ ಹೋದಾಗ, ಅದು ನಮ್ಮ ಭಾಗದಿಂದ ಮರೆಯಾಗಿ ಹೋದಾಗ ಏನಾಗ್ತದೆ ಅಂದರೆ ಕತ್ತಲಾಗ್ತದೆ, ರಾತ್ರಿ ಆಗ್ತದೆ. ಈ ಒಂದು ವಿದ್ಯಮಾನವನ್ನು ಅಲ್ಲಾಹ್ ಸುಬ್ಹಾನಹು ವ ತಾಲಾ ಇಲ್ಲಿ ವಿವರಿಸಿಕೊಡ್ತಾ ಇದ್ದಾನೆ. ನಂತರ 38ನೇ ಸೂಕ್ತಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಾಲಾ ಹೇಳಿದ ನೋಡಿ, ವಶ್ಯಂಸ ತಜಿರಿ ಲಿ ಮುಸ್ತಕರ್ರಿಲ್ಲಹ, ಸೂರ್ಯನು ಅದರ ನಿಶ್ಚಿತ ಸ್ಥಾನದೆಡೆಗೆ ಚಲಿಸುತ್ತಿರುವನು. ಝಾಲಿಕ ತಕ್ದೀರುಲ್ ಅಜೀಜಿಲ್ ಅಲೀಮ್, ಅದು ಪ್ರತಾಪಶಾಲಿಯೂ ಸರ್ವಜ್ಞನೂ ಆಗಿರುವ ಅಲ್ಲಾಹನ ನಿರ್ಣಯವಾಗಿದೆ. 39ನೇ ಸೂಕ್ತಿಯಲ್ಲಿ ವಲ್ ಕಮರ ಕದ್ದರ್ನಾಹು ಮನಾಜಿಲ, ನಾವು ಚಂದ್ರನಿಗೆ ಕೆಲವು ಹಂತಗಳನ್ನು ನಿರ್ಣಯಿಸಿರುವವು. ಚಂದ್ರನ ಹಂತಗಳನ್ನು ನಾವು ಆಕಾಶದಲ್ಲಿ ನೋಡ್ತಾ ಇದ್ದೇವೆ, ಅದು ಯಾವ ರೀತಿ ಸಣ್ಣದಾಗಿ ದೊಡ್ಡದಾಗಿ ಮತ್ತೆ ಸಣ್ಣದಾಗಿ ಮತ್ತೆ ದೊಡ್ಡದಾಗಿ ಹೇಗೆ ಅದು ಚಲಿಸ್ತಾ ಇದೆ, ಯಾವ ರೀತಿ ಅದರ ಸೈಜಲ್ಲಿ ವಿಕಾಸ ಮತ್ತು ಸಂಕುಚಿತತೆ ಅಥವಾ ಏನು ಅದು ದೊಡ್ಡದು ಸಣ್ಣದಾಗ್ತಾ ಇದೆ ಎಂಬುದನ್ನು ನಾವು ತಿಳಿತಾ ಇದ್ದೇವೆ. ಹತ್ತ ಆದ ಕಲ್ ಉರ್ಜೂನಿಲ್ ಕದೀಮ್, ಎಲ್ಲಿಯವರೆಗೆ ತರುವಾಯ ಅದು ಹಳೆಯ ಖರ್ಜೂರದ ಕೊನೆಯ ಬಾಗಿದ ದಿಂಡಿನಂತಾಗುವುದು. ಆ ರೀತಿ ಅದರಲ್ಲಿರುವಂಥ ಬದಲಾವಣೆಯನ್ನು ಹೇಳ್ತಾನೆ. ನಂತರ ಯಾಸೀನ್ ಸೂರತ್ ಯಾಸೀನ 40ನೇ ಸೂಕ್ತಿಯಲ್ಲಿ ಲಶ್ಶಂಸು ಎಂಬಗೈಲಹ ಅಂತುದಿರಿ ಕಲ್ ಕಮರ್, ಸೂರ್ಯನಿಗೆ ಚಂದ್ರನನ್ನು ತಲುಪಲು ಸಾಧ್ಯವಾಗದು. ವಲಲ್ಲೈಲು ಸಾಬಿಕುನ್ ನಹಾರ್, ರಾತ್ರಿಯು ಹಗಲನ್ನು ದಾಟಿ ಹೋಗದು. ವಕುಲ್ಲುಂ ಫಿ ಫಲಕಿನ್ ಯಸ್ಬಹೂನ್, ಎಲ್ಲವೂ ನಿಶ್ಚಿತವಾದಂತಹ ಕಕ್ಷೆಯಲ್ಲೇ ಈಜುತ್ತಿರುವುದು. ನೋಡಿ, ಎಲ್ಲ ಆಕಾಶದಲ್ಲಿರುವ ಎಲ್ಲ ಈ ರೀತಿಯ ಏನು ಭೂಮಿ ಸಾರಿ ಅದೇ ರೀತಿ ಸೂರ್ಯನಾಗಲಿ ಚಂದ್ರನಾಗಲಿ ಎಲ್ಲವೂ ಒಂದು ಕಕ್ಷೆಯಲ್ಲಿ ಈಜುತ್ತಿರುವಂತಹ ಪ್ರತಿಭಾಸವನ್ನು ವಿದ್ಯಮಾನವನ್ನು ಅಲ್ಲಾಹ್ ಸುಬ್ಹಾನಹು ವ ತಾಲಾ ಇಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾನೆ. ಭೂಮಿಯ ಕೆಲವು ದೃಷ್ಟಾಂತಗಳ ಕುರಿತು ಹೇಳಿದ ಬಳಿಕ ಅಲ್ಲಾಹ್ ಸುಬ್ಹಾನಹು ವ ತಾಲಾ ಇಲ್ಲಿ ಆಕಾಶದಲ್ಲಿ ಕಾಣುವ ದೃಷ್ಟಾಂತಗಳ ಬಗ್ಗೆ ವಿವರಿಸ್ತಾ ಇದ್ದಾನೆ ಸೂರ ಯಾಸೀನ್ನಲ್ಲಿ. ಇದರಲ್ಲಿ ಒಂದು 3-4 ವಿಷಯಗಳನ್ನು ನಾವು ತಿಳಿಯಬಹುದು. ಭೂಗೋಳದ ಅರ್ಧ ಭಾಗಗಳಲ್ಲಿ ಒಂದರ ಬಳಿಕ ಒಂದರಂತೆ ರಾತ್ರಿ ಹಗಲುಗಳು ಅನುಗಮಿಸ್ತಾ ಇರುತ್ತದೆ ರಾತ್ರಿ ಹಗಲುಗಳು. ಇದು ಒಂದನೇ ವಿಷಯ. ಎರಡನೇ ವಿಷಯ ಏನೆಂದರೆ, ಸೂರ್ಯನು ಕೆಲವು ನಿರ್ದಿಷ್ಟ ಮಾರ್ಗಗಳಲ್ಲಿ ಸಂಚರಿಸ್ತಾ ಇದ್ದಾನೆ. ಸೂರ್ಯನು ನಿರ್ದಿಷ್ಟ ಮಾರ್ಗದಲ್ಲಿ ಸಂಚರಿಸುತ್ತಾನೆ. ದಿನ, ತಿಂಗಳು, ವರ್ಷ ಇವುಗಳ ಲೆಕ್ಕದಲ್ಲಿ ಈ ಸೂರ್ಯನ ಸಂಚಾರದಲ್ಲಿ ತುಂಬ ಪ್ರಮುಖವಾದಂತಹ ಪಾತ್ರವಿದೆ. ಅಲ್ಲಾಹನು ನಿಶ್ಚಯಿಸಿದಂಥ ಲೆಕ್ಕ, ಅವನು ನಿಶ್ಚಯಿಸಿದ ವ್ಯವಸ್ಥೆ, ಅದನ್ನು ಯಾವ ರೀತಿಯೂ ತಪ್ಪದೇ ಸೂರ್ಯ ಸಂಚರಿಸ್ತಾ ಇರ್ತಾನೆ. ಅವನು ನಿಶ್ಚಯಿಸಿದಂತಹ ಆ ವ್ಯವಸ್ಥೆಗೆ ಅನುಗುಣವಾಗಿಯೇ ಸೂರ್ಯ ಚಂದ್ರ ಆಗಲಿ ಎಲ್ಲ ವ್ಯವಸ್ಥೆಗಳು ಸಂಚರಿಸ್ತಾ ಇರುವುದು. ಇವು ನಮ್ಮ ನೋಟ ಮತ್ತು ನಮ್ಮ ಅನುಭವದಿಂದಲೇ ನಮಗೆ ತಿಳಿಯಬಹುದು, ಅದರ ಆಧಾರದಲ್ಲಿ ನಮಗೆ ತಿಳುವಳಿಕೆಗೆ ಬರ್ತದೆ. ಆದರೆ ವಿಜ್ಞಾನವು ಸಹ ಸೈನ್ಸು ಸಹ ಇದನ್ನು ಅದೇ ರೀತಿ ಸ್ಪಷ್ಟವಾಗಿ ಹೇಳಿ ನಮಗೆ ಅದನ್ನು ಹೇಳಿಕೊಡ್ತಾ ಇದೆ. ಇನ್ನು 3ನೇ ವಿಷಯ ನೋಡಿ, ಚಂದ್ರನಿಗೂ ಅದರದ್ದೇ ಆದಂತಹ ಸಂಚಾರ ಪಥವಿದೆ. ಚಂದ್ರನು ಹೇಗೆ ಬೇಕಾದರೂ ಹಾಗೆ ಸಂಚರಿಸುವುದಲ್ಲ, ಅದರದ್ದೇ ಆದಂತಹ ಸಂಚಾರ ಪಥವಿದೆ. ಇನ್ನು 4ನೆಯದು, ಯಾವುದಾದರೂ ಕ್ರಮರಾಹಿತ್ಯ ಅವ್ಯವಸ್ಥೆ ಒಂದು ಕ್ರಮ ಇಲ್ಲದ ರೀತಿಯಲ್ಲಿ ಡಿಸಾರ್ಡರ್ ಆಗಿ ಇದು ಚಲಿಸುವುದಲ್ಲ, ಬದಲಾಗಿ ತಪ್ಪಿದಂಥ ಒಂದು ದಾರಿಯಲ್ಲಿ ಯಾವುದೋ ದಾರಿ ತಪ್ಪಿದ ರೀತಿಯಲ್ಲಿ ಸೂರ್ಯ ಚಂದ್ರ ಮೊದಲಾದವುಗಳು ಚಲಿಸಿ ಯಾವಾಗಲಾದರೂ ಡಿಕ್ಕಿ ಹೊಡೆದದನ್ನು ನಾವು ನೋಡಿದ್ದೇವಾ? ಸೂರ್ಯ ಮತ್ತು ಚಂದ್ರ ಡಿಕ್ಕಿ ಹೊಡೆದದ್ದು ಅಥವಾ ಬೇರೆ ಯಾವುದಾದರೂ ಏನು
ಯಾವುದಾದರೂ ಆಕಾಶದಲ್ಲಿ ಕಾಣುವ ಇಂತಹ ಸೃಷ್ಟಿಗಳು ದಿಕ್ಕಿ ಹೊಡೆದದನ್ನು ನಾವು ಕಾಣಲಿಲ್ಲ ಇಲ್ಲಿಯೂ ಸಹ. ರಾತ್ರಿ ಯಾವತ್ತಾದರೂ ಹಗಲನ್ನು ಮೀರಿ ಹೋದದನ್ನು ಕಾಣ್ತಾ ಇದ್ದೇವ? ರಾತ್ರಿ ಆಗುವ ಟೈಮಲ್ಲಿ ಹಗಲು, ಹಗಲಾಗುವ ಟೈಮಲ್ಲಿ ರಾತ್ರಿ, ಇಲ್ಲ. ಇದು ಯಾವುದನ್ನು ಕಾಣ್ತಾ ಇಲ್ಲ. ಇದೆಲ್ಲ ಅಲ್ಲಾಹನ ಆ ಸೃಷ್ಟಿ ವೈಭವವನ್ನು ನಮಗೆ ಸೂಚಿಸ್ತಾ ಇದೆ. ಇದು ಈ ವ್ಯವಸ್ಥೆಯನ್ನು ಸೃಷ್ಟಿಸಲಿಕ್ಕೆ ಅಲ್ಲಾಹನಿಗೆ ಹೊರತು, ಆ ಸೃಷ್ಟಿಕರ್ತನಿಗೆ ಹೊರತು ಬೇರೆ ಯಾರಿಗೂ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಾವು ಮನವರಿಕೆ ಮಾಡಬೇಕು. ಅಲ್ಲಾಹ್ ಸುಬಾನಹು ತಾಲಾ ಆ ರೀತಿ ಮನವರಿಕೆ ಮಾಡಲು ನಮಗೆ ಅನುಗ್ರಹಿಸಲಿ. ಅಲ್ಲಾಹನ ಸೃಷ್ಟಿಯಲ್ಲಿ ಯಾವತ್ತೂ ಸಹ ಯಾವುದೇ ರೀತಿಯ ತಪ್ಪುಗಳು, ಫಾಲ್ಟ್ಗಳಿಲ್ಲ. ಅದರ ಬಗ್ಗೆ ತುಂಬ ವಿಷಯಗಳಿವೆ. ಈಗ ಇದೊಂದು ಸೀಮಿತವಾದಂಥ ಒಂದು ಅವಧಿಯ ಕ್ಲಾಸ್ ಆದ ಕಾರಣ ನಾನು ಅದನ್ನು ವಿವರಿಸಲಿಕ್ಕೆ ಹೋಗ್ತಾ ಇಲ್ಲ. ಇನ್ನೊಂದು ಕ್ಲಾಸಲ್ಲಿ ಅದನ್ನು ನೋಡುವ, ಆ ಎಲ್ಲ ವಿಷಯಗಳನ್ನು ತಿಳಿಯುವ, ಅಲ್ಲಾಹನನ್ನು ಈ ಸೃಷ್ಟಿ ವೈಭವವನ್ನು ತಿಳಿದು, ಅವನ ಸೃಷ್ಟಿಯಲ್ಲಿರುವಂಥ ಅದ್ಭುತಗಳನ್ನು ತಿಳಿದು, ಅವನಿಗೆ ಶುಕ್ರ ಮಾಡುವಂತಹ, ಅವನಿಗೆ ಸ್ತುತಿಸಿ ಅವನ ಏಕತೆಯನ್ನು, ಅವನ ತೌಹೀದನ್ನು ತಿಳಿಯುವಂತಹ ಸೌಭಾಗ್ಯವಂತರಲ್ಲಿ ಅಲ್ಲಾಹನು ನಮ್ಮನ್ನು ಎಲ್ಲರನ್ನ ಸೇರಿಸಿ ಅನುಗ್ರಹಿಸಲಿ. ರಬ್ಬನ ತಕಬ್ಬಲ್ ಮಿನ್ನ ಇನ್ನಕ ಅಂತ ಸಮೀಉಲ್ ಅಲೀಮ್ ವತುಬ್ ಅಲೈನ ಇನ್ನಕ ಅಂತ ತವಾಬುರ್ ರಹೀಮ್ ವಾಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.